ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್. ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು, ಗುರುಗಳ ಮುಖೇನ ಬಹಳಷ್ಟು ವಿದ್ಯೆಗಳು ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಏನು ಅಂತಂದರೆ, ಯಾವ ವ್ಯಕ್ತಿಗೆ ಯಾವ ರೋಗ ಇರುತ್ತೆ ಅಂದರೆ ಸಮಸ್ಯೆ ಇರುತ್ತೆ, ಆ ವ್ಯಕ್ತಿಗೆ ಸೂಕ್ತ ಔಷಧವನ್ನು ನಾವು ಕೊಟ್ಟಾಗ ಅದು ಕಂಪಲ್ಸರಿ ಗುಣ ಆಗ್ತದೆ. ಅದಕ್ಕೆ ವಿರುದ್ಧವಾದ ಪದಾರ್ಥಗಳು ಯಾವುದು ಅಂದರೆ, ಈಗ ವಾತ ಪದಾರ್ಥಗಳಿದೆ ಅಂದ್ಕೊಳ್ಳಿ, ಅಂದರೆ ನಮ್ಮಲ್ಲಿ ವಾತ ಇದೆ ಅಂದ್ಕೊಳ್ಳಿ, ವಾತ ಪದಾರ್ಥಗಳು ಬಿಡಬೇಕು. ನಮ್ಮಲ್ಲಿ ಹೆಚ್ಚಿಗೆ ಹೀಟ್ ಓವರ್ ಆಗ್ತಾ ಇದೆ, ಫೈಲ್ಸ್ ಬರ್ತಾ ಇದೆ ಅಂದಾಗ ಹೀಟ್ ಪದಾರ್ಥಗಳು ಕಮ್ಮಿ ಮಾಡ್ಕೋಬೇಕು. ಯಾವುದು ಅಂದರೆ ಚಿಕನ್ನು, ಹಸಿ ಮೆಣಸಿನಕಾಯಿ, ಬದನೆಕಾಯಿ, ಈ ರೀತಿ ಹೀಟ್ ಪದಾರ್ಥಗಳು ಕಮ್ಮಿ ಮಾಡ್ಕೋಬೇಕು. ಆವಾಗ ಮೋಷನ್ಸು ಆರಾಮಾಗುತ್ತೆ, ಸಮಸ್ಯೆನೂ ಬಗೆಹರಿತಾ ಹೋಗ್ತದೆ. ನಮ್ಮಲ್ಲಿ ತಾಕತ್ತು ಇಲ್ಲದೆ ಇದ್ದಾಗ ಅಂದರೆ ಬಲ ನರಗಳ ವೀಕ್ನೆಸ್ ಇದ್ದಾಗ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ತಿನ್ಬೋದು. ಪೌಷ್ಟಿಕಾಂಶಗಳು ಯಾವ್ದು ಇದೆಯೋ ಅವೆಲ್ಲ ತಿನ್ನಿ. ರೈಸ್ ಐಟಮ್ ಕಡಿಮೆ ಮಾಡ್ಕೊಳ್ಳಿ, ರೈಸಲ್ಲಿ ಏನು ಬಲ ಇಲ್ಲ, ಎಲ್ಲ ಪಾಲಿಶ್ಗೆ ಹಾಕಿ ಉಜ್ಜಿ 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 ಪಾಲಿಶ್ ಮಾಡಿ ಪಕ್ಕಕ್ಕೆ ಹಾಕ್ತಾರೆ. ಆ ಪಾಲಿಶ್ ರೈಸ್ ತಿಂದರೆ ನಾವು ಪಾಲಿಶ್ ಆಗ್ತಾ ಇರ್ತೀವಿ. ನಮ್ಮ ಮೂಳೆಗಳಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಆಗಲಿ ಯಾವುದೇ ಆಗಲಿ ಎಲ್ಲ ಪಾಲಿಶ್ ಆಗಿಬಿಡ್ತದೆ, ಯಾವುದೇ ಸಮಸ್ಯೆಗೂ ನಿಮಗೆ ಬಗೆಹರಿಯಲ್ಲ. ಆ ಪಾಲಿಶ್ ಇಲ್ಲದೆ ಇರ್ತಕ್ಕಂಥದ್ದು ಕೆಂಪಕ್ಕಿ ಸಿಗ್ತದೆ, ಬಹಳಷ್ಟು ಅಕ್ಕಿಗಳು ಸಿಗ್ತವೆ. ಅದು ಬಿಟ್ಟರೆ ಜೋಳ, ಸಜ್ಜೆ, ರಾಗಿ ಇಂಥವು ಬಹಳಷ್ಟು ನಮಗೆ ಸಿಗ್ತಾ ಇರ್ತವೆ. ಇಂಥವನ್ನು ಹೆಚ್ಚಿಗೆ ಬಳಸ್ಕೊಳ್ಳಿ, ಆರೋಗ್ಯವಾಗಿರ್ತೀರಾ. ವಾರದಲ್ಲಿ 2-3 ಟೈಮ್ ಯಾರಿಗೆ ನರಗಳ ಬಲ ಬೇಕು, ನರಗಳು ನಿಶಕ್ತಿ ಇದ್ದಾವೆ, ಶೃಂಗಾರದಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತಕ್ಕಂಥವರು ವಾರದಲ್ಲಿ 3 ದಿನ ಕಂಪಲ್ಸರಿ ನಾನು ಹೇಳಿರ್ತಕ್ಕಂಥ ಸೊಪ್ಪನ್ನ ನೋಡಿ, ಇದು ನುಗ್ಗೆ ಸೊಪ್ಪು, ಈ ಸೊಪ್ಪನ್ನ ವಾರದಲ್ಲಿ 2-3 ಸಾರಿ ತಿಂತಾ ಬನ್ನಿ. ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ದೇಹದಲ್ಲಿ ಕೆಲವು ಸಿ ವಿಟಮಿನ್ ಕಡಿಮೆ ಇದ್ದಾಗ ಕ್ಯಾಲ್ಸಿಯಮ್ಮು ಕಡಿಮೆ ಆಗ್ತದೆ, ಪ್ರತಿಯೊಂದು ಕಡಿಮೆ ಆಗ್ತಾ ಇರ್ತದೆ, ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರ್ತದೆ. ಅಂಥ ಸಮಸ್ಯೆಗಳು ಯಾರಿಗಾದರೂ ಇದ್ದವರು ವಾರದಲ್ಲಿ 2-3 ದಿನ ಈ ಸೊಪ್ಪನ್ನ ತಿಂತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಹುಮ್ಮಸ್ಸು ಅಂದರೆ ಶೃಂಗಾರದಲ್ಲಿ ಲೈಂಗಿಕ ಇದರಲ್ಲಿ ಹುಮ್ಮಸ್ಸು ಅನ್ನೋದು ಇರ್ತದೆ, ಆ ಹುಮ್ಮಸ್ಸು ಅನ್ನೋದು ಈ ಸೊಪ್ಪಿಂದ ಸಿಗ್ತಾ ಇರ್ತದೆ. ಯಾವ ರೀತಿ ಅಂತಂದರೆ, ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನಿ, ಸಾರು ಮಾಡ್ಕೊಂಡು ತಿನ್ನಿ, ಏನೇ ಮಾಡಿ, ಆದರೆ ಇದರಿಂದ ಆಚೆ ಹೋಗ್ಕೊಡ್ದು. ಯಾವುದು ಇದನ್ನು ಬಸಿದು ಬಿಡೋದು, ಬರೀ ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ತಿನ್ನೋದು ಹಂಗೆ ಮಾಡಬೇಡ್ರಿ. ಇದನ್ನು ಅಲ್ಲೇ ಇದರಲ್ಲಿರ್ತಕ್ಕಂಥ ಅಂಶ ಇದರಲ್ಲೇ ಇಮುರುಗಾಯಿಸ್ಬೇಕು. ಮೆಣಸು, ಬೆಳ್ಳುಳ್ಳಿ ಏನು ಬೇಕೋ ಇಟ್ಕೊಳ್ಳಿ, ಹಸಿ ಮೆಣಸಿನ್ಕಾಯಿ ಬಿಟ್ಟು ಇಟ್ಕೊಂಡು ಇದನ್ನು ಪಲ್ಯ ಮಾಡ್ಕೊಂಡು ವಾರದಲ್ಲಿ 3 ದಿನ ತಿನ್ನಿ. ಕಂಪಲ್ಸರಿ ನಿಮ್ಮ ನರಗಳಿಗೆ ಉತ್ತೇಜನ ಸಿಗ್ತದೆ. ನೀವು ಬಲಿಷ್ಠವಾಗಿರ್ತೀರಾ, ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸು ರೈಸ್ ಆಗ್ತಾ ಹೋಗ್ತದೆ. ಇದು ಬಹಳಷ್ಟು ಅದ್ಭುತವಾದ ಮೂಲಿಕೆ ಇದು ನೋಡಿ. ಇದು ಪೂರ್ತಿ ನುಗ್ಗೆ ಸೊಪ್ಪು. ಇದು ನುಗ್ಗೆಕಾಯಿಗಿನ್ನ ನುಗ್ಗೆ ಸೊಪ್ಪು ಉತ್ತಮ. ಇದು ಕಂಪಲ್ಸರಿ ಎಲ್ಲರೂ ತಿಳ್ಕೊಬೇಕಾಗಿರೋ ವಿಷಯ. ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪು ಉತ್ತಮ. ದಯವಿಟ್ಟು ಈ ಒಂದು ರೆಮಿಡಿಯನ್ನು ಪ್ರತಿಯೊಬ್ಬರು ಮಾಡಿಕೊಂಡು ನಿಮಗೆ ನೀವಾಗಿ ಮನೆಗಳ ಹತ್ರ ಮಾಡಿಕೊಂಡು ಈ ಒಂದು ಸಮಸ್ಯೆಯಿಂದ ಬಗೆಹರಿಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಚೆಟ್ಟು ಎಕ್ಕಗಲವ ನರಹರಿ ಪುಟ್ಟ ಎಕ್ಕಗಲವ, ಚೆಟ್ಟು ಎಕ್ಕಿ ಆಶಿತಾರು ಕಮ್ಮನ. ಹಾಂ, ಹೋಗಿ ಸ್ವಾಮಿ ನೀವಾ ಹಾಡು ಹೇಳ್ತಾ ಇದ್ರಿ ಹೇಳಿ. ಹಾಂ.